ಬೆಳವಣಿಗೆಗಾಗಿಯೂ ಪಂಚೇಂದ್ರಿಯಗಳನ್ನು ನಿಯಂತ್ರಿಸಬೇಕು. ಆತ್ಮವನ್ನು ನಿನ್ನೊಳಗೆ ಇರಿಸಿಕೊಳ್ಳಬೇಕು. ವಿವರಣೆ: ನಾವು ನಮ್ಮ ಬದುಕಿನಲ್ಲಿ ಸಂತೋಷವಾಗಿ ಇರಬೇಕೆಂದರೆ ನಮ್ಮ ಇಂದ್ರಿಯಗಳ ನಿಯಂತ್ರಣ ಹತೋಟಿಯಲ್ಲಿರಬೇಕು. ಆಧ್ಯಾತ್ಮಿಕದಲ್ಲಿ ಬೆಳವಣಿಗೆ ಹೊಂದಲು ಪೂಜನೀಯ ಅಮ್ಮನವರು ನಮಗೆ ಸೂಚಿಸಿರುವ ಪ್ರಮುಖ ದಾರಿಗಳಾದ ಸೇವೆ, ದಾನ, ಧರ್ಮ, ಮೌನ, ಜ್ಞಾನಾಭ್ಯಾಸವನ್ನು ಅನುಸರಿಸಬೇಕು. ಮನಃಶಾಂತಿಯನ್ನು ಹೊಂದಲು, ಆತ್ಮಾವಲೋಕನ ಹೊಂದಲು ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಬೇಕು. ಅದಕ್ಕೆ ಅಮ್ಮನವರು ನಿದರ್ಶಿಸಿರುವ ಧ್ಯಾನ ಮೌನ ಸಹಕರಿಸುತ್ತದೆ. ನಮ್ಮ ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿರಿಸಿದರೆ ಆತ್ಮದಲ್ಲಿ ಗೋಚರಿಸುವ ಆಲೋಚನೆಗಳು, ಭಾವನೆಗಳು ಎಲ್ಲವೂ ನಮ್ಮ ಹತೋಟಿಯಲ್ಲಿರುತ್ತದೆ. ಇದರ ಮೂಲಕ ಸಕಲ ಸಮಯದಲ್ಲಿಯೂ ಸಕಾರಾತ್ಮಕವಾಗಿಯೇ ಯೋಚಿಸಿ ನಮ್ಮ ಬದುಕಿನಲ್ಲಿ ಸಂತೋಷವನ್ನು ಕಾಣಬಹುದು. ಓಂ ಶಕ್ತಿ.